ಬೆಂಗಳೂರು ದೇಶದಲ್ಲಿ ತಾಳ್ರಿ ಗುರು, ನಿಮ್ ಬೀದರ್ ನಿಮ್ ಬೀದರ್ ದೇಶದಲ್ಲ, ನಾ ಬೆಂಗಳೂರು ದೇಶದವ್ರೆ. ಎಲ್ಲ ಒಂದೇ ಕೊಟ್ಟಿದ್ದೆ ಈಗ ನಿಮಿಷ ಅವ್ರು ಕೇಳಿದ್ ಕೇಳ್ಬಿಡ್ತೀನಿ ತಾಳ ಗುರು. ಆಯ್ತು, 1 ಲಕ್ಷದ ಮನೆ ಏನಾಯ್ತು ಮನೆ ಅಧ್ಯಕ್ಷರೇ? 1 ಲಕ್ಷ ಮನೆ ಪ್ರಾಜೆಕ್ಟ್ ನನ್ನ ನನ್ನ ಇರಪ್ಪ ನನ್ ಏ ಇರೋ ಸುರೇಶ್ ಆಯ್ತು. ಅರೆ ಅರೆ ಸೋಮಶೇಖರ್ ಸಹಕಾರಿ ಸಚಿವರು ಸರ್, ಈಗ ನನ್ನ ನನ್ನ ಕ್ಷೇತ್ರದಲ್ಲಿ ಯಶವಂತಪುರದಲ್ಲಿ ಬಂಡೆಪ್ಪ ಆಮೇಲೆ ಮಾತಾಡ್ರಿ, ಯಶವಂತಪುರ ಕ್ಷೇತ್ರದಲ್ಲಿ 16,000 ಮನೆ ಕಟ್ತಾ ಇದ್ದಾರೆ. ಫೈನಲ್ ಹಂತಕ್ಕೆ ಬಂದಿದೆ ಸರ್ ಮನೆ ಅಧ್ಯಕ್ಷ. ನನ್ನ ಕ್ಷೇತ್ರದಲ್ಲೇ ಬಿಜೆಪಿ ಕಡೆ ಕೊಟ್ಟಿರ್ಬೋದು, ನಮ್ ಕಡೆ ಇಲ್ಲ. ನಮ್ ಕಡೆ ಕೊಟ್ಟಿಲ್ಲ. ಕ್ಷೇತ್ರ ಯಾರ್ ಬೇಕಾದ್ರು ಅಪ್ಲೈ ಮಾಡ್ಬೋದು. ಈಗ ಅಧ್ಯಕ್ಷರೇ, 16,000 ಮನೆ ನನ್ನ ಕ್ಷೇತ್ರದಲ್ಲಿ ಕಟ್ಟಿದ್ದಾರೆ. 27,000 ಕ್ಷೇತ್ರ ಬೆಂಗಳೂರಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಕ್ಷೇತ್ರದಲ್ಲಿ 16,000 ಮನೆ, 28 ಕ್ಷೇತ್ರದ ಯಾರ್ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅಶೋಕ ಆಯ್ತು, ಉಸ್ತುವಾರಿ ಅಶೋಕ ಹೇಳ್ಚು, ನಾಳೆನೆ ಕೊಡ್ತೀವಿ. ಅದು ಬರೀ ಸುಳ್ಳು ಇದ್ದಾಗ ಪ್ರಾರಂಭ ಆಯ್ತು. ಮನೆ ಕಟ್ಟಿ ಅಲಾಟೆ ಮಾಡಿರಲ್ಲ ರೀ. 31ನೇ ತಾರೀಕು ಅದೇ ಮೊನ್ನೆ 31ನೇ ತಾರೀಕು ಹೇಳ್ತಾರೆ ಕರೆಕ್ಟ್ ಆಗಿ. 5 ವರ್ಷ ಆಯ್ತು ಅಲಾಟ್ಮೆಂಟ್ ಮಾಡ್ಲಿಲ್ಲ. 31ನೇ ತಾರೀಕು ಮೊನ್ನೆ ಇನ್ಫಾರ್ಮೇಶನ್ ಯಲಂಕದಲ್ಲಿ ಫಂಕ್ಷನ್ ಮಾಡಿ ಯಾರು ಎಲಿಜಿಬಿಲಿಟಿ ಇರ್ತದೆ ಅವ್ರನ್ನ ಮನೆ ಅಲಾಟ್ಮೆಂಟ್ ಮಾಡಿದ್ದಾರೆ, ಚಾಲು ಮಾಡಿದ್ದಾರೆ. ಅಶೋಕ್ ಸರ್, ನೀವ್ ನಮ್ ಪಕ್ಕದ ಕಾನ್ಸ್ಟಿಟ್ಯುಯನ್ಸಿ ಜಯನಗರ್ ಎಷ್ಟ ಆಗಿದೆ ಹೇಳಿ ಸರ್. ನೀನು ಬೇಡ ತಾನೆ, ನೀನು ಬೇಡ ತಾನೆ ಮನೆ. ಆನ್ಲೈನ್ ಅಪ್ಲಿಕೇಶನ್ ಸರ್. ಸೌಮ್ಯ ಅವ್ರು ಏನೋ ಒಂಚೂರು ಹೇಳ್ಬೇಕಂತ. ಅಶೋಕ, ಇಷ್ಟು ಈ 5 ವರ್ಷ ಪೀರಿಯಡ್ನಲ್ಲಿ ಏನಂತ್ರಿ, ಮೊನ್ನೆ ತಾನೇ ಒಂದು 30 ಒಂದೊಂದು ಪಂಚಾಯತಿಗೆ 30-40, ದೊಡ್ಡ ಪಂಚಾಯತ್ ಇದ್ರೆ 50 ಇಲ್ಲ, ದೊಡ್ಡ ಪಂಚಾಯತ್ ಇದ್ರೆ ಗೊತ್ತಾಯ್ತಾ. ಆ ಟೋಟಲ್ ಈಗ ನನ್ನ ಕ್ಷೇತ್ರ ಟೋಟಲ್ ಈ 3.5 ವರ್ಷದಲ್ಲಿ 800 ಮನೆ, 800 ಮನೆ ಬಡವರು ಸೂರಿಲ್ದೆ ಕೂತಿದಾರ. ಸಿ ಟಿ ರವಿ ಅವ್ರು ಹೇಳಿದ್ರು ನಿನ್ನೆ 5 ಲಕ್ಷ ಮನೆ. ಎಲ್ಲಿ ಸರ್ ನೀವು ಎಮ್ ಎಲ್ ಎ? ಸ್ವಲ್ಪ ನಿಮ್ಮ ಕ್ಷೇತ್ರದಾಗ ಎಷ್ಟು ಮಾಡ್ತೀರಂತೆ ಈ ಸದನ ಕೇಳಿ ಇವತ್ತೆ. ನಿಮ್ ಕ್ಷೇತ್ರದ ಸಾಕು ಇಲ್ಲ ಅವ್ರದ್ದು ಬೇಡ. ಈಗ ನಾವು ಶಾಸಕರಿದ್ದೀವಿ, ಬರೀ 800 ಪಂಚಾಯತ್ಗೆ 800 ಕೊಟ್ಟವ್ರೆ. ಅಲೆಮಾರಿ ಮನೆಗಳು ಅಂತೇಳಿ ಎಲ್ಲಾ ಜಿಲ್ಲೆ ಕೊಟ್ಟಿದೆ ಕ್ಷೇತ್ರ, ಇಡೀ ಕ್ಷೇತ್ರಕ್ಕೆ ಕ್ಷೇತ್ರ ಮಾತಾಡೋದು. ನೀವು ಲೆಕ್ಕ ಹಾಕೊಂಬನ್ನಿ, ಒಂದ್ ಪಂಚಾಯತ್ಗೆ 30 ಮನೆ ಅಂದ್ರೆ ರಾಜ್ಯದಾಗ ಎಷ್ಟು ಪಂಚಾಯತ್ ಇದಾವೆ? ಹೌದು, ಎಷ್ಟು 2 ಲಕ್ಷ ಮನೆ ಆಗುತ್ತೆ. ಅವ್ರು ಇನ್ನು ಮನೆ ಕೊಟ್ಟಿದ್ದು ಇನ್ನು ಕೆಲವು ತುಮಕೂರು ಒಂದಕ್ಕೆ 10,000 ಮನೆ ಕೊಟ್ಟವ್ರೆ ಅಲೆಮಾರಿ ಜನಾಂಗ ಸರ್. ಏನ್ ತುಮಕೂರಾಗೆಲ್ಲ ನಾವೇ ಇದೀವಾ? ನಮ್ಗೆ ನಾವು ನಮ್ಮ ಕುಣಿಗಳಿಗೆ
ಕೊಟ್ಟಿರೋದು 900 ಮನೆ ಸರ್. ಎಲ್ಲರಿಗೆ ಅಷ್ಟೇ 900 ಮನೆ ಕೊಟ್ಟಿದ್ದಾರೆ, ಒಂದ್ ಪಂಚಾಯತಿಗೆ 20-30 ಕೊಟ್ಟಿದ್ದಾರೆ. ಇನ್ನೊಂದು ಬಿಲ್ ಕೂಡ ಕೊಟ್ಟಿಲ್ಲ ನಿಮಗೆ ಸರ್. ಸರ್ ಒಂದು ಬಿಲ್ಲು ಬಂದಿಲ್ಲ ಸರ್. ಏ ಬಿಲ್ ಕೋದ್ರೆ ಮನೇನೆ ಕೊಡಿಲ್ಲ ಸುಮ್ನೇನಪ್ಪ, ನಿಮ್ಗೆ ಒಳ್ಳೆ ಕತೆ ಆಯ್ತು ಸರ್. ಬಂದಿರೋದು ಕೊಟ್ಟಿಲ್ಲ ಅಂತ ಹೇಳಿ. ಅಲ್ಲ ನಾನು ನಿಜ ಹೇಳ್ತೀನಿ ಸರ್, 900 ಮನೆ ಕೊಟ್ಟಿದ್ದೀರಿ ನಮ್ಮ ತಾಲೂಕಿಗೆ. ಸತೀಶ್ ಅಣ್ಣ ನಿಜ ಹೇಳು, ಯಾಕೆ ಸುಳ್ಳು ಹೇಳ್ತೀರಾ? ಬಂದಿಲ್ಲ ನಮಗೆ ಮನೆ ಕೊಟ್ಟಿಲ್ಲ. ಅಲ್ಲ ಮನೆ ಕೊಟ್ಟರೆ ಹೇಳ್ರಿ ಸರ್. ಅಶೋಕ್ ಕೊಟ್ಟಿಲ್ಲ ಅಂತ ಹೇಳಿ ಯಾಕೆ ಸುಳ್ಳು ಹೇಳ್ತೀರಾ? ಕೊಟ್ಟಿದ್ರೆ ಹೇಳು ಅಶೋಕ್ ಅಣ್ಣ, ಹೇಳು ಉಸ್ಬಾರಿ ನಿಂತಾ ಸುಳ್ಳು ಹೇಳ್ಬೇಡ ಅಶೋಕ್ ಅಣ್ಣ. 10 ಮನೆ, 10 10 ಮನೆ ಆದ್ರೆ ಕೊಟ್ಟಿದ್ದೀರಿ ಸರ್. ಅಶೋಕ್ ಅಣ್ಣ 900 ಮನೆ ಕೊಟ್ಟಿದ್ದೀರಿ ಸರ್. ಸಿದ್ದರಾಮಯ್ಯನವರು ದುಡ್ಡು ಕೊಡು ಅಂತ ಸಭಾಧ್ಯಕ್ಷೆ, ನೀನೆ ಮನೆ ಬೇಡ ಕೊಂಡು ಕೊಡೋ ರೋಡ್ಗೆ ಅಂತ ಹೇಳಿದೆ ನೀನೆ ಸರ್. ನೀನೆ ಮನೆ ಬೇಡ ಮುಖ್ಯಮಂತ್ರಿ ಕೊಟ್ಟಿರ್ಬೋದು ನಮ್ ಕಡೆ ಮನೆಗಳೇ ಇಲ್ಲ. ಆಯ್ತು ಎಲ್ಲರೂ ಹೇಳಾಯ್ತು ಅಡ್ಮಿಟೆಡ್ಲಿ. ಇವರು ಒಂದ್ ಕಡೆ ಹೇಳಿದ್ರು ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆಯಲ್ಲಿ 18 ಲಕ್ಷ ಮನೆ ಕಟ್ತೀವಿ ಅಂತ ಹೇಳಿದರು. ಈಗ ಗವರ್ನರ್ಸ್ ಅಡ್ರೆಸ್ನಲ್ಲಿ ಹೇಳಿದ್ದಾರೆ 4,93,000 ಮನೆಗಳು ಕಟ್ಟಿದ್ದೀವಿ ಅಂತ ಹೇಳ್ತಾರೆ. ಎಷ್ಟು ವರ್ಷದಲ್ಲಿ ಇದು ಕಟ್ಟಿರೋದು? 4 ವರ್ಷದಲ್ಲಿ. ಈಗ 6 ತಿಂಗಳಲ್ಲಿ ಒಂದೊಂದು ಪಂಚಾಯತಿಗೆ ಇಷ್ಟಿಷ್ಟು ಮನೆ, 800 ಮನೆನ ಎಷ್ಟೋ ಕೊಟ್ಟಿದ್ದಾರೆ ಈಗ ಮಂಜೂರು ಮಾಡಿದ್ದಾರೆ. ಆದರೆ ಕ್ಷೇತ್ರಕ್ಕೆ, ಅದೇ ಕ್ಷೇತ್ರಕ್ಕೆ ಎಲ್ಲ ಪಂಚಾಯತಿಗೆ 30-40-25 ಹಿಂಗೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಅಡ್ಮಿಟೆಡ್ಲಿ ಇನ್ ದಿ ಗವರ್ನರ್ಸ್ ಅಡ್ರೆಸ್ ಸ್ಪೀಚ್, 4,93,000 ಮನೆ ಕಟ್ಟಿದ್ದೀವಿ 4 ವರ್ಷಗಳಲ್ಲಿ. 1 ಲಕ್ಷ ಚಿಲ್ಲರೆ ಆಯಿತು. ನಾವು ಅದನ್ನೇ ದೊಡ್ಡದಾಗಿ ಬೆನ್ಸ್ ಅಟ್ಕೊಂಡು ಹೇಳ್ಕೊಂಡಿದ್ದೀರಿ. ನಾನು ಹಿಂದೆ ಒಂದು ಸಾರಿ ಪ್ರಸ್ತಾಪ ಮಾಡಿದ್ದೆ, ಹೊಸ್ದಾಗಿ ಮನೆಗಳು ಮಂಜೂರು ಮಾಡಿಲ್ಲ, ಇನ್ಫ್ಯಾಕ್ಟ್ ಅವನ್ನೆಲ್ಲ ಕೆಲವನ್ನೆಲ್ಲ ಬ್ಲ್ಯಾಕ್ ಮಾಡಿಬಿಟ್ಟಿದ್ದೀರಿ. ಹೊಸ್ದಾಗಿ ಈಗ ಈ ವರ್ಷ ಕೊಟ್ಟಿರೋದು ಹೊಸ ಮನೆಗಳನ್ನು ಮಂಜೂರು ಮಾಡಿರ್ತಕ್ಕಂಥದ್ದು, ಆನ್ಗೋಯಿಂಗ್ ಮನೆಗಳನ್ನು ಕಟ್ಟಲಿಕ್ಕೆ ಅದು ಎಲ್ಲ ಕಾಲದಲ್ಲೂ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗ್ತದೆ. ನಮ್ಮ ಕಾಲದಲ್ಲಿ 14,54,000 ಮನೆಗಳನ್ನು ಕಟ್ಟಿದ್ದವು. 14,54,000 ಮನೆ, 17,000 ಕೋಟಿ ಮಂಜೂರು ಮಾಡಿ, 16,500 ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದವು. ನೀವು ಕಟ್ಟಿರೋದೇ 4,93,000 ಅಂತ ಒಪ್ಕೊಳ್ಳೋಣ, ಅದನ್ನೇ ಒಪ್ಕೊಳ್ಳೋಣ. 4,93,000 ಕಡಿಮೆ ಆಯ್ತಲ್ಲ. ಇವತ್ತು 25-30 ಲಕ್ಷ ಜನ ಸೂರಿಲ್ಲದವರು ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷೆ, ಸೋಮಣ್ಣ ಆಮೇಲೆ ಮಾತಾಡಿ, ನಿಮಿಷ ನಾನು ಆಮೇಲೆ ಉತ್ತರ ಕೊಡುವಾಗ ಮಾತಾಡಿ. ಆಮೇಲೆ ಇಲ್ಲ, ಉತ್ತರ ಕೊಡುವಾಗ ಮಧ್ಯ ಮಧ್ಯ ಏನು ಉತ್ತರ ಕೊಡ್ಬೇಕಾಗತ್ತೆ? ದಯವಿಟ್ಟು ರೆಕಾರ್ಡ್ ಮೂಲಕ ಹೇಳ್ರಿ. ಸಿದ್ದರಾಮಯ್ಯ ತಪ್ಪು ಹೇಳಿದ್ದಾರೆ ಸರ್. ನೀವು ಕೊಟ್ಟು ದುಡ್ಡೇ ಇರ್ಲಿಲ್ಲ ನೀವು ಸರ್, ಸುಮ್ನೆ 10 ಲಕ್ಷ 20 ಲಕ್ಷ. ಸರ್ ಸಿದ್ದರಾಮಯ್ಯನವರು ನಾವು ಉತ್ತರ ಕೊಡುವಾಗ ಇಲ್ಲಿ ಇರಲ್ಲ, ನಮ್ಗೆ ಗೊತ್ತು ಚೆನ್ನಾಗಿ. ಹೇಳು ಬಿಟ್ರು ನಾನು ತಿರ್ಗಾ ಬರೋದು 20ನೇ ತಾರೀಕೆ ಅಂತ. ಮತ್ ಮಧ್ಯೆ ಒಂದೊಂಚೂರು ಮಾತಾಡಕ್ಕಾರು ಬಿಡಿ, ನೀವಂತೂ ಇಲ್ಲಿ ಬರಲ್ವಾ ಉತ್ತರ ಕೊಡೋದು ಸರ್? ನೀನ್ ಸೋಮಣ್ಣ, ಸೋಮಣ್ಣ ಯಾವಾಗ ನಿನಗೆ ಮಾತಾಡಲ್ಲ ಅಂತ ಮತ್ತೆ ಅವ್ರೇನು ಸೋಮಣ್ಣ? ಬ್ರೀಫ್ ಆಗಿ ನ್ಯೂಸ್ ಫಸ್ಟ್.